ಚನ್ನಪಟ್ಟಣ ಉಪಚುನಾವಣೆ ಕದನ ದಿನೇ ದಿನೇ ರಂಗೇರ್ತಾ ಇದೆ ಇನ್ನು ಎರಡನೇ ದಿನ ಪ್ರಚಾರವನ್ನ ಇನ್ನು ಚನ್ನಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂದ್ರೆ ಕೊಡಂಪಳ್ಳಿ ಸುತ್ತಮುತ್ತ ಗ್ರಾಮಗಳಲ್ಲಿ ಇಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದೇವರಾಜೇಗೌಡರು ಇದ್ದಾರೆ ನಾನು ಅವರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ಕೊಡಂಪಳ್ಳಿ ಸುತ್ತಮುತ್ತ ಗ್ರಾಮಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ ಮತ್ತೆ ಒಂದಷ್ಟು ಜನರ ಪ್ರತಿಕ್ರಿಯೆ ಹೇಗೆ ಸಿಗ್ತಾ ಇದೆ ನಿಮಗೆ ಅಂತ ಸರ್ ತುಂಬಾ ಚೆನ್ನಾಗಿದೆ ಅದರಲ್ಲೂ ಈ ಮತಕ್ಷೇತ್ರದಲ್ಲಿ ಅಂತ ವಿಧಾನಸಭಾ ಕ್ಷೇತ್ರ ಬಹಳ ಮತದಾರರ ಮನಸು ಬಹಳ ಶುಭ್ರ ಆಲ್ನಂತ ಮನಸು ಅದು ಬಟ್ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಪಕ್ಷಾಂತರ ಮಾಡೋ ಅಂತರ್ನ ಈ ದೋಕ ಮಾಡೋ ಅಂತರ್ನ ಮತ್ತೆ ಹಣದಿಂದ ಓಡೋ ಅಂತ ಅಧಿಕಾರದಿಂದ ಓಡೋ ಅಂತ ಜೊತೆ ಓಡೋ ಅಂತರಲ್ಲ ಹಾಗಾಗಿ ಈ ಮತದಾರರ ಮೇಲೆ ಅಷ್ಟೊಂದು ನನಗೆ ವಿಶ್ವಾಸ ಇದೆ ಇಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಲ್ಲಿ ಅತ್ಯಂತ ಅಂತರದಿಂದ ಗೆಲ್ತೀವಿ ಅನ್ನೋ ನಂಬಿಕೆ ನಮಗೆ ಇದೆ ಗೊತ್ತಾಗಿದೆ ಬಿಜೆಪಿ ಮುಖಂಡರಾಗಿ ನೀವು ಇಂದು ಪ್ರಚಾರಕ್ಕೆ ಬಂದಿರಾ ಮತ್ತೆ ಇನ್ಯಾವ ನಾಯಕರು ಬರಬಹುದು ಸರ್ ಇವನಿಗೆ ನಿಖಿಲ್ ಕುಮಾರ್ ಸ್ವಾಮಿ ಜೊತೆ ಸರ್ ಅಶ್ವಥ್ ನಾರಾಯಣ ಗೌಡರು ಬರ್ತಾರೆ ಚೀನಾ ರಾಮು ಬರ್ತಾರೆ ಆಮೇಲೆ ಗೋವಿಂದ ಕಾರಜೋಳ ಅವರು ಬರ್ತಾರೆ ಹಲವಾರು ಪ್ರಮುಖ ಮುಖಂಡರುಗಳು ನಮ್ಮ ಎಲ್ ನಾರಾಯಣ ಸ್ವಾಮಿ ಅವರು ಬರ್ತಾರೆ ಅನೇಕ ನಾರಾಯಣ ಸ್ವಾಮಿ ಅವರು ಬರ್ತಾರೆ ಹಲವಾರು ಪ್ರಮುಖ ನಾಯಕರುಗಳು ಎಲ್ಲ ಬರ್ತಾರೆ ನಮ್ಮ ರಾಜ್ಯ ನಾಯಕರುಗಳು ಅಶೋಕ್ ಅವರು ವಿಜಯೇಂದ್ರ ಅವರು ಎಲ್ಲರೂ ಬರ್ತಾರೆ ನಮ್ಮ ಸರ್ ನಮ್ಮದು ಒಂದು ನೋಡಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ತತ್ವ ಸಿದ್ಧಾಂತ ಇದೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಪಕ್ಷ ಮುಖ್ಯ ಪಕ್ಷಕ್ಕಿಂತಲೂ ದೇಶ ಮುಖ್ಯ ಅಂತ ಹೇಳಿ ಆ ತತ್ವ ಸಿದ್ಧಾಂತ ಬಲ್ತಾರೆ ಇಲ್ಲಿ ನಮಗೆ ಇಲ್ಲಿ ಸಿಪಿ ಯಾಗೇಶ್ವರ್ ನಮಗೆ ಲೆಕ್ಕ ಇಲ್ಲ ಅಲ್ಲಿ ಸಿಪಿ ಯಾಗೇಶ್ವರ್ ನಮ್ಮ ಪಕ್ಷ ಬಿಟ್ಟ ಅಲ್ಲೇ ಸೊಟ್ಟೋದಲ್ಲಿ ಅವನಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತರು ಕೂಡ ಹೋಗಲ್ಲ ಯಾವ ಮತದಾರರು ಕೂಡ ಹೋಗಲ್ಲ ಅಲ್ಲಿ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿಗೆ ಅತ್ಯಂತ ಮತದಿಂದ ಗೆಲ್ತಾರಲ್ಲಿ ಅದರಲ್ಲಿ ಗೆಲುವನ್ನು ಸಾಧಿಸ್ತೀವಿ ನಾವೆಲ್ಲ ನಂಬಿಕೆ ನಮಗಿದೆ ಅಲ್ಲಿ ಸರ್ ಕಳೆದ 10 ವರ್ಷಗಳಿಂದನೂ ಸಹ ಈ ಒಂದು ಚನ್ನಪಟ್ಟಣದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತೇಳಿ ಒಂದಷ್ಟು ನಾಯಕರು ಏನು ಜನರನ್ನು ದಿಕ್ತಪ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸರ್ ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಪಿ ಯಾಗೇಶ್ವರ್ ಕೊಡುಗೆ ಏನಂತ ಎಲ್ಲರಿಗೂ ಗೊತ್ತಾಗಿದೆ ಅಲ್ಲಿ ಭಗೀರಥ ಭಗೀರಥ ಅಂತ ಹೇಳ್ತಾರೆ ಅಲ್ಲಿ ಆ ಭಗೀರಥನಿಗೆ ಹಣ ಬಿಡುಗಡೆ ಮಾಡಿದ್ದು ಯಾರು ನಮ್ಮ ಸದಾನಂದ ಗೌಡರಯ್ಯ ಅವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಹಣ ಬಿಡುಗಡೆ ಮಾಡಿದ್ರು ಅಲ್ಲಿ ತದನಂತರ ಡ್ಯಾಮ್ ಕಟ್ಟಿದ್ದು ಯಾರು ದೇವೇಗೌಡರು ಮತ್ತೊಂದು ಡ್ಯಾಮ್ ಕಟ್ಟಿದ್ದು ಯಾರು ನಮ್ಮ ಒಡೆಯರ್ ಕಾಲದಲ್ಲಿ ಸೊ ಅಂದರೆ ಎಲ್ಲ ಅಭಿವೃದ್ಧಿ ಇವತ್ತು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋದಕ್ಕೆ ಕಾರಣ ಕಾಂಗ್ರೆಸ್ನವರು ಇವತ್ತು ಅಧಿಕಾರದಲ್ಲಿರೋದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿ ಇದಾರಲ್ಲಿ ಅದನ್ನು ಅವ್ರ ಮುಖ ನೋಡ್ಕೋಬೇಕು ಅವ್ರ ಕನ್ನಡಿ ನೋಡ್ಕೋಬೇಕಲ್ಲಿ ಹಾಗಾಗಿ ನಮ್ದು ಒಂದು ಏನು ಕೇಳಲಿಕ್ಕೆ ಇಚ್ಛಪಡ್ತೀವಿ ಅಂತ ಅಂದರೆ ಏನು ಅಭಿಮಾನಿ ಕಣಕ್ಕಿಳಿಸಿ ಅಂತ ಹೇಳ್ತಾ ಇದಾರಲ್ಲ ಅಲ್ಲಿ ಅಭಿಮಾನಿ ಜೊತೆಗೆ ಶ್ರೀಕೃಷ್ಣ ಮತ್ತು ಅರ್ಜುನ ಆಗಿ ನಾವು ಅಲ್ಲಿ ಭಾರತೀಯ ಜನತಾ ಪಕ್ಷ ಬಂದು ನಿಂತಿದೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಗೆಲ್ಸ್ ಕರ್ಕೊಂಬರ್ತೀವಿ ಅಂತೇಳಿ ನಾವು ಈ ಮೂಲಕ ರಾಜ್ಯ ಜನತೆ ಒಂದು ಕಡೆ ನಿಖಿಲ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ನೀವು ಹೋಗಿ ಭಾಗಿಯಾಗ್ತೀರಾ ಕುಮಾರಸ್ವಾಮಿ ಅವ್ರ ಜೊತೆ ಸರ್ ನೋಡಿ ಇಬ್ಬರ ಜೊತೆ ಭಾಗಿಯಾಗಲೇಬೇಕು ನನಗೆ ನಮ್ಮ ಜವಾಬ್ದಾರಿ ಅದು ಯಾಕೆ ಎಲ್ಲ ಕಡೆ ನಮ್ಮ ಭಾರತೀಯ ಜನತಾ ಪಕ್ಷದ ಮತದಾರರಿದ್ದಾರೆ ಕಾರ್ಯಕರ್ತರಿದ್ದಾರೆ ಲೀಡರ್ಸ್ಗಳಿದ್ದಾರೆ ಅವ್ರು ನಾವು ಕರ್ತರಬೇಕಲ್ಲ ನಾವಲ್ಲಿ ಸೊ ಹಾಗಾಗಿ ಈಗಾಗಲೇ ಒಂದು ರೂಢಿನ ಮಾತುಕತೆ ಎಲ್ಲ ಆಗಿ ಎಲ್ಲ ಕಡೆ ಆಗಿದೆ ಅಲ್ಲಿ ಹಾಗಾಗಿ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತೀವಿ ಇದಿಷ್ಟು ದೇವರಾಜೇಗೌಡರು ಮಾತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ದರ್ಶನ್ ಎಲ್ವಾಗ್ಲೂ ಸ್ಪೀಡ್ ನ್ಯೂಸ್ ಕನ್ನಡ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ